ಮಣ್ಣಿನ ಬೇರು ಕೃಷ್ಣಾಚಾರಿಯವರ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನಡೆಯಲಿದೆ. ಸೊ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಎ ಎಂ ಪ್ರಕಾಶ್ ಕಲಾವಿದರು ಬೆಂಗಳೂರು, ಆರ್ ಸಿ ಕಾರಡಕಟ್ಟಿ ಪ್ರಾಂಶುಪಾಲರು ಹಾಸನ ನಿರ್ಮಲಾ ಸ್ಕೂಲ್, ಕೃಷ್ಣ ಶೆಟ್ಟಿ ಫಾರ್ಮರ್ ಪ್ರೆಸಿಡೆಂಟ್ ಕೇಂದ್ರ ಲಲಿತ ಕಲಾವಿದರಿದ್ದೇನೆ, ಇವರನ್ನ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಮಹಾದೇವ ಶೆಟ್ಟಿ ಕಲಾ ನಿಕೇತನ ಕಲಾಶಾಲೆ ಪ್ರಾಂಶುಪಾಲರು ಇಬ್ಬರು ಸಹ ನನ್ನ ಮುಂದಿದ್ದಾರೆ, ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಎ ಎಂ ಪ್ರಕಾಶ್ ಕಲಾವಿದರು ಬೆಂಗಳೂರಿಗರಿಗೆ ಕೃಷ್ಣಾಚಾರ್ಯ ಅವರು ಹೂಚಂದನೆ ಸ್ವಾಗತಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಹಾಸನ ನಿರ್ಮಲಾ ಸ್ಕೂಲ್ ಇಬ್ಬರಿಗೂ ಕೃಷ್ಣಾಚಾರ್ಯ ಅವರು ಕೃಷ್ಣ ಲಲಿತ ಕಲಾವಿದರನ್ನು ಇವರನ್ನು ಕೂಡ ಕೃಷ್ಣಾಚಾರ್ಯ ಅವರು ಹೂಚಂದನೆ ಸ್ವಾಗತಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಅವರನ್ನು ಕೃಷ್ಣಾಚಾರ್ಯ ಅವರು ಹೂಚಂದನೆ ಸ್ವಾಗತಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯ ಮೊದಲಿಗೆ ದೇವರ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದಾರೆ ರಾಮಶಂಕರ್ ಬಾಬು ಹಾಸನ. ನಾವೆಲ್ಲರೂ ಒಳ್ಳೆ ದೇವರ ಮಣ್ಣಿನ ಬಗ್ಗೆ ಮಾಸ್ತ ಜ್ಞಾನ ಈ ಹಿಂದೆಲ್ಲ ಈ ಮಣ್ಣು ನಮ್ಮನ್ನು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ನೆಲವಿಲ್ಲದ ಜಲವಿಲ್ಲ ಜಲವಿಲ್ಲದ ಜೀವವಿಲ್ಲ ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ ಈ ನೆಲ ಈ ಮಣ್ಣು ನಮ್ಮದು. ನೀರುಗಾದು ಆವಿಯಾಗಿ ಆವಿ ಆಕಾಶಕ್ಕೋಗಿ ಮೋಡವಾಗಿ ಮಳೆ ಸುರಿದು ಕೊನೆಜ ಕುಲಕ್ಕೆ ಬೆಳಕಾಗಿ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ಎಲ್ಲರೂ ಒಂದಾಗೋಣ ಮಾನವ ಕುಲ ಉಳಿಸೋಣ ನೆಲದ ಋಣವ ತೀರಿಸೋಣ ಈ ಮಣ್ಣು ನಮ್ಮದು. ಕೊಡಲಾರದ ನೋವಿನಿಂದ ಒಳಗೊಳಗೆ ಸಹಿಸಿಕೊಂಡು ಅಡಲಾರದ ಭೂಮಿ ತಾಯಿ ನಮ್ಮ ಸಾಕಿ ತಲುತ್ತೇಳು ಈ ಮಣ್ಣು ನಮ್ಮನ್ನು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ನಾವು ಕನ್ನಡಿಗರು ನೆಲ ಭೂಮಿ ಹಾಗೂ ನೀರಿನ ಆರಂಭದಲ್ಲಿ ಉತ್ತಮವಾದ ಒಂದು ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸಿದಂತ ರಾಮಶಂಕರ್ ಬಾಬು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳೆಸಿ ಉದ್ಘಾಟನೆ ಮಾಡಬೇಕಾಗಿ ಎಸ್ ಪ್ರಕಾಶ್ ಕಲಾವಿದರು ಬೆಂಗಳೂರು, ಆರ್ ಸಿ ಕಾರ್ಯಕರ್ತಿ ಹಾಗೂ ಕೃಷ್ಣ ಶೆಟ್ಟಿಗಳನ್ನ ನಾನು ಕೇಳಿಕೊಳ್ತೇನೆ. ಕಲಾವಿದ ಬಲ್ಲವರೇ ಬಲ್ಲ ಬೆಲ್ಲದ ಸಭೆಯ ಎಂಬ ಹಾಗೆ ಈ ಚಿತ್ರಕಲೆಯ ಸಭೆಯನ್ನು ಬಲ್ಲವರೇ
ಅನಾದಿಕಾಲದಿಂದ ಪ್ರಾರಂಭವಾದಂತಹ ಈ ಚಿತ್ರಕಲೆಯು ನಿಂತ ನೀರಾಗಿಲ್ಲ ಎಂಬುದು ಸಹ ಅಷ್ಟೇ ಸತ್ಯ. ಇಂದಿನ ಈ ಮಣ್ಣಿನ ಬೀರು ಎಂಬ ಕಲಾವಿದ ಕೃಷ್ಣಾಚಾರ್ಯವರ ಏಕವೃತ್ತಿ ಚಿತ್ರಕಲಾ ಪ್ರದರ್ಶನಕ್ಕೆ ಆಗಮಿಸಿದಂತಹ ನಮ್ಮೊಂದಿಗಿರುವ ಮಾನ್ಯ ಎ ಎಂ ಪ್ರಕಾಶ್ ಸರ್ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಂಡಿದ್ದಾರೆ. ಬಹಳ ಅಪರೂಪದ ಈ ಒಂದು ಕಲಾ ಪ್ರದರ್ಶನವನ್ನು ಏರ್ಪಡಿಸಿದ ನನಗೆ ಇದನ್ನು ನೋಡಿದ ತಕ್ಷಣ ಕರೋನಾದ ಲಾಕ್ಡೌನ್ ಇರುವಂತಹ ಕರೋನಾದ ಲಾಕ್ಡೌನ್ ಟೈಮಲ್ಲಿ ಉಭಚಿಯನ್ನು ನೋಡೋಕ್ಕೆ ಸಾಧ್ಯತೆ ಆಗಿದೆ. ಕೋಲ್ಮಂಗಲ ಜೈನಗರದಲ್ಲಿ ನವಿಲುಗಳು ಕಾಣಿಸ್ತವೆ, ಆಕಾಶ ಶುಭವಾಗಿ ಕಾಣಿಸ್ತವೆ, ಪ್ರಕೃತಿ ಮತ್ತೆ ಪರಿಸರ ಜೊತೆಗೆ ಪಲ್ಯೂಷನ್ ಅನ್ನೋದು ಕೂಡ ಸಣ್ಣ ಸಣ್ಣ ಪಕ್ಷಿಗಳ ಧ್ವನಿಯನ್ನು ಕೇಳಿಸೋದಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ನಾವು ಸ್ತಬ್ಧವಾಗಿದ್ದೀವಿ, ಪ್ರಕೃತಿ ನಮ್ಮೊಂದಿಗೆ ಬರೆಯೋದಕ್ಕೆ ಸಾಧ್ಯತೆ ಇದೆ. ಅದು ಬೆಂಗಳೂರಿನಂತಹ ಒಂದು ಪಲ್ಯೂ ಆದಂತಹ ಜಾಗ, ಈ ಜಾಗಗಳಲ್ಲಿ ಆ ಥರದ ಅನುಭವಗಳು ತುಂಬ ಕಡಿಮೆ. ಆದರೆ ಕಲಾವಿದನ ಮನಸ್ಸಿನ ಒಳಗಡೆ ತನ್ನ ಬಾಲ್ಯದ ನೆನಪುಗಳು ಸದಾ ಹಸನಾಗಿರುತ್ತೆ. ಅವನು ಆ ಥರದ ಒಂದು ಕನಸುಗಳನ್ನ ಕಾಣಿಸ್ಕೊಳ್ತಾರೆ. ಇಲ್ಲಿ ನಾನು ನೋಡಿದಾಗ ಒಕ್ಕಲಿನಲ್ಲಿ ಪ್ರಕೃತಿಯ ಸಣ್ಣ ಸಣ್ಣ ಸೂಕ್ಷ್ಮ ಕೆಲಸಗಳನ್ನು ಏನು ಮಾಡಿದ್ದಾರೆ ಅವೆಲ್ಲವೂ ಕೂಡ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ನಾವು ಅಂದ್ಕೊಂಡ ಹಾಗೆ ಪ್ರಕೃತಿ ಇಲ್ಲ, ಆದರೆ ಇಲ್ಲಿ ಅವರು ಕನಸಿದ ಅಥವಾ ಬಾಲ್ಯದಲ್ಲಿ ಅವರು ಅನುಭವಿಸಿದ ಪ್ರಕೃತಿಯ ಚಿತ್ರಣಗಳು ತುಂಬ ಸುಂದರವಾಗಿದೆ, ಬಹಳ ಸೂಕ್ಷ್ಮವಾಗಿದೆ. ಅದರ ಸೂಕ್ಷ್ಮತೆಯನ್ನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಆ ಒಂದು ಇಕ್ಕಟ್ಟಾಗಿ ಅಥವಾ ಅಕ್ರಲಿಕ್ ಕಲರ್ನಲ್ಲಿ ಅವರ ಸೃಜನಶೀಲ ಕೆಲಸಗಳಾಗಿ ಅವರ ಬೇರುಗಳು ಎಲ್ಲಿದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಿಂದ ಇಲ್ಲಿ ಅಭಿವ್ಯಕ್ತಿಯ ಚಿತ್ರಣಗಳು ತುಂಬ ಸುಂದರವಾಗಿ ಬಂದಿದೆ, ಚೈತನ್ಯವನ್ನ ಪ್ರಕೃತಿಯ ಚೈತನ್ಯವನ್ನ ಇಲ್ಲಿ ಒಂದು ನೆಚ್ಚಿನಲ್ಲಿ ಸೃಜನಶೀಲತೆ ಅಲ್ಲಿದೆ ಅಂತ ನಾನು ಅನ್ಕೊಂಡಿದ್ದೆ. ಪರಿಶ್ರಮ ಹೆಚ್ಚು ಸೃಜನಶೀಲತೆಯನ್ನು ತುಂಬ ಚೆನ್ನಾಗಿ ಮೈಗೂಡಿಸುತ್ತಿದ್ದಾರೆ. ಅದನ್ನ ಕಲಾಕೃತಿಯ ಮೂಲಕ ಅಭಿವ್ಯಕ್ತಿಸುವ ರೀತಿ ಬಹಳ ಸುಂದರವಾಗಿದೆ. ಕಲಾಕೃತಿಗಳು ಇದೇ ಮಾಡಬೇಕಾಗಿರ್ಬೋದು, ಇವರ ಕಲಾಕೃತಿಗಳಲ್ಲೂ ಕೂಡ ಆ ತರಹದ ಸಿಟಿಯ ಅಥವಾ ನಗರದ ಹಳ್ಳಿಯ ಈ ಘರ್ಷಣೆಗಳು ಏನಿದೆ ಅಥವಾ ಒಡನಾಟ ಏನಿದೆ ಅಥವಾ ಸಂವೇದನೆ ಏನಿದೆ ಕಲಾವಿದನ ಮನಸ್ಸಿನ ಒಳಗಡೆ ಆಳವಾಗಿ ಬೇರೂರಿದೆ, ಸುಂದರವಾಗಿ ಆ ಕಲಾಕೃತಿಗಳಲ್ಲಿ ಅರಳಿದೆ ಅಂತ ಅನ್ನೋದು. ಸೃಜನಶೀಲ ಮನಸ್ಸು ತುಂಬ ಸುಂದರವಾಗಿ ಕೆಲಸ ಮಾಡಿದೆ. ಅವರ ಈ ತರಹದ ಕಲಾಕೃತಿಗಳು ಮುಂದಿನ ಅವರ ಕಲಾ ಪಯಣಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿ ಅಂತ ಹೇಳಿ ನಾನು ಮಾತನಾಡಲು ಮುಂದೆ ಆರ್ ಸಿ ಕಾರಡಕಟ್ಟಿ ಪ್ರಾಂಶುಪಾಲರು ಹಾಸನ ನಿರ್ಮಲ ಸ್ಕೂಲ್ ಎಲ್ಲರಿಗೂ ಶುಭ ಸಂಜೆಗಳು. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಜನೆ ಮಾಡಿರ್ತಕ್ಕಂಥ ಕೃಷ್ಣಾಚಾರ್ಯವರ ಒಂದು ಇವತ್ತು ಚಿತ್ರಕಲಾ ಪ್ರದರ್ಶನ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅವರು ಅಭ್ಯಾಸ ಹಂತದೊಳಗೇನೆ ಇದ್ದಾಗ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಏನೋ ಒಂದು ಇದು ಮಾಡ್ತಾ ಇದ್ರು, ಅವಾಗನೇ ಅವರು ಚಿತ್ರ ಬಿಡಿಸಿದ್ರೆ ಮಕ್ಕಳು ಪ್ರದರ್ಶನ ಮಾಡ್ಬೇಕನ್ನೋ ತುಂಬಾ ಆಪಣದೊಳಗೆ ಬಹಳ ಓಡಾಡ್ತಾ ಇದ್ರು. ನಾನು ನಿಜವಾಗ್ಲು ಕಟ್ಟಿ ಕಟ್ಟಿ ಆಗ್ತಿದ್ದೆ, ಬೇಡ ಅವಾಗಲೇ ಬೇರೆ ಬೇರೆ ಕೆಲವೊಂದು ಅಪ್ರಿಸಿಯೇಷನ್ ಬಂದ್ಬಿಟ್ರೆ ಕಲಾವಿದ ಅಲ್ಲೇ ಕುಂಟಿ ಬಿಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರಿಗೆ ನಾನು ಹೇಳದಾಗ್ತಿದ್ದೆ, ಆದ್ರೂ ಸಹಿತ ನನ್ ಗುರುತಾಗಲಾರ್ದಂಗೆ ಹೋಗಿ ಎಲ್ಲಾದ್ರೂ ಒಂದು ಶೋ ಮಾಡ್ಕೊಂಡು ಬಂದ್ಬಿಡ್ತಿದ್ರು ಅವರು. ಅಂದ್ರೆ ಆ ಒಂದು ಮನಸ್ಸಿನ ಸ್ಥಿತಿ, ಒಂದು ಕಲಾಕೃತಿಗಳನ್ನ ಒಂದು ಪ್ರದರ್ಶನ ಇಡ್ಬೇಕನ್ನುವಂತ ಮನಸ್ಸಿನ ಸ್ಥಿತಿ ಅವರಲ್ಲಿ ತುಂಬಾ ಒಂದು ಉತ್ತಮ ರೀತಿಯೊಳಗಿತ್ತು. ಆಮೇಲೆ ಎಲ್ಲಿ ಯಾವುದೇ ಜಾಗದಲ್ಲಿ ಕಲಾ ಚಟುವಟಿಕೆಗಳಾಗಲಿ ಅಥವಾ ಇನ್ನೇನೇ ಇದಾಗ್ಲಿ, ಗುಲ್ಬರ್ಗಾದಲ್ಲಿ ಹೈಯರ್ ಎಜುಕೇಶನ್ ಮಾಡ್ತಿದ್ರೆ ಅಲ್ಲಿಂದ ಧಾರವಾಡ ಬರ್ತಾರೆ, ಧಾರವಾಡದಿಂದ ಇನ್ನೇನೋ ಎಕ್ಸಿಬಿಷನ್ಸ್ ಏನಾರ ದೆಹಲಿಗೆ ಹೋಗಿರ್ತಾರೆ. ಎಲ್ಲಿದೆಯೋ ಅಂದ್ರೆ ನಾನು ದೆಹಲಿ ಅಂತಾರೆ, ಎಲ್ಲಿ
ಅದು ಗುರ್ತಾಗಲ್ಲ. ಎರಡೆರಡು ದಿವಸದೊಳಗೆ ಒಂದೊಂದು ರೂಟ್ ಏನ್ ಕೊಡ್ತಾರೆ ಅಂದ್ರೆ ಅವರಲ್ಲಿ ಒಂದು ಈ ಬೆಳೆದೇಕರೆ ಅನ್ನುವಂತ ಒಂದು ಹಂಬಲ ಏನಿದೆ ಅದು ತುಂಬಾ ಎದೆ ಕಾಣಿಸುತ್ತೆ. ಹಾಗೇನೆ ಒಂದು ಮನಸ್ಥಿತಿ ಹೇಗಿದೆ ಕಲಾಕೃತಿಗಳು ಅಷ್ಟೇ ಮನಸ್ಸಿನಾಗಿ ಸುಂದರವಾಗಿ ಕೊಂಡು ಬಂದವು. ಇನ್ನೂ ಹೆಚ್ಚಿನ ಕಲಾಕೃತಿಗಳು ಇನ್ನೂ ಸುಂದರವಾಗಿ ಕೊಂಡು ಬರಲಿ, ಮುಂದಿನ ಅವರೊಂದು ಜೀವನ ಸುಖಮಯವಾಗಿರಲಿ, ಕಲಾ ಪ್ರಯಾಣ ಯಶಸ್ವಿಯಾಗಲಿ ಅಂತ ನನ್ನ ಶುಭ ಹಾರೈಸ್ತೇನೆ. ಒಂದು ಸ್ನೇಹಿತರೆ, ಕೃಷ್ಣಾಚಾರಿ ಅವರು ನನಗೆ ಹಲವಾರು ವರ್ಷಗಳಿಂದ ಬಲ್ಲಂತ ಸ್ನೇಹಿತ. ಕಳೆದ ಸುಮಾರು 3 ವರ್ಷದಿಂದ ನಾನು ಶಾಂತಿನಿಕೇತನ ಕೋಲ್ಕತ್ತಾ ಹೋದಾಗ ಅಲ್ಲಿ ಕೂಡ ಬಂದಿದ್ರು. ಅಲ್ಲಿ ನನ್ನೊಂದು ಶಾಂತಿನಿಕೇತನದ ಒಂದು ಡೆಮಾನ್ಸ್ಟ್ರೇಷನ್ ಇತ್ತು. ಆ ಡೆಮಾನ್ಸ್ಟ್ರೇಷನ್ಗೆ ಸಂಪೂರ್ಣ ಸಹಾಯ ನೀಡಿದ್ದು ನನಗೆ ಕೃಷ್ಣಾಚಾರ್ಯವರು. ಅವತ್ತಿಂದ ಅವರನ್ನು ನಾನು ತುಂಬಾ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ. ಕರ್ನಾಟಕಿಯವರು ಹೇಳಿದಾಗೆ ತುಂಬಾ ಮಹತ್ವಾಕಾಂಕ್ಷೆ ಇರುವಂತಹ ವ್ಯಕ್ತಿ, ಬೇರೆ ಬೇರೆ ಕಡೆ ಓಡಾಡ್ತಾರೆ, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ, ಎಲ್ಲ ಕಡೆ ತಮ್ಮನ್ನು ತೊಡಗಿಸ್ಕೊಳ್ತಾರೆ, ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಮುಂದಕ್ಕೆ ಹೆಚ್ಚು ಬರದೆ ಹಿಂದೆ ಹಿನ್ನೆಲೆಯಲ್ಲೇ ಕೆಲಸ ಮಾಡುವಂತಹ ಗುಣವನ್ನು ಅವರಲ್ಲಿ ನಾನು ಕಂಡಿದ್ದೇನೆ. ಅವರು ಕರ್ನಾಟಕದವರು ಹೇಳಿದಾಗೆ ಹಾಸನ ಬೇರೆ ಬೇರೆ ಕಡೆ ಎಲ್ಲ ಅಭ್ಯಾಸ ಮಾಡಿ ಬಹಳ ಮಹತ್ವಾಕಾಂಕ್ಷೆ ಇದೆ ಅನ್ನೋದು ನಾನು ಗೊತ್ತಿದೆ. ಯಾಕಂದ್ರೆ ಅವ್ರ ಕೃತಿಗಳನ್ನು ನೋಡಿದ್ರೆ ಗೊತ್ತಾಗ್ತದೆ, ಅವ್ರ ಬೇರೆ ಕೃತಿಗಳನ್ನು ಕೂಡ ನಾನು ನೋಡಿದ್ದೇನೆ. ತುಂಬಾ ಮಹತ್ವಾಕಾಂಕ್ಷೆ ಇರುವಂತಹ ವ್ಯಕ್ತಿ ಸಾಧನೆ ಮಾಡಿದ್ರೆ, ಅದಕ್ಕೆ ಬೇಕಾದಂತ ಒಂದು ಪ್ರಯತ್ನ ಮಾಡಿದ್ರೆ ಅವರು ನಿರಂತರವಾಗಿ ಯಶಸ್ಸು ಗಳಿಸ್ತಾರೆ ಅನ್ನೋದಕ್ಕೆ ಕೃಷ್ಣಾಚಾರ್ಯವರ ಈ ಪ್ರದರ್ಶನ ಮೊದಲ ಹಂತದ ಸಾಧನೆ ಅಂತ ನಾವು ಭಾವಿಸ್ಬೇಕಾಗ್ತದೆ. ಈ ಮೊದಲ ಹಂತದ ಹೆಜ್ಜೆ ಏನಿಟ್ಟು ಮುಂದೆ ಹಾಕ್ತಾ ಇದ್ದಾರಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಕೆಲವೇ ವರ್ಷಗಳಲ್ಲಿ ಎಲ್ಲಿರ್ತಾರೆ ನಮ್ಗೆ ಗೊತ್ತಿಲ್ಲ. ಆ ಬಗೆಯ ಒಂದು ಕಮಿಟ್ಮೆಂಟ್, ಆ ಬಗೆಯ ಒಂದು ಬದ್ಧತೆ ಕೃಷ್ಣಾಚಾರ್ಯವರಲ್ಲಿ ಇರುವುದನ್ನು ನಾನು ಗಮನಿಸಿದ್ದೆ. ಇನ್ನು ಇಲ್ಲಿ ಪ್ರಕಾಶ್ ಅವರು ಹೇಳಿದಾಗೆ, ಕಾರ್ಕಟ್ಟಿಯವರು ಹೇಳಿದಾಗೇನೆ, ಇಲ್ಲಿರುವಂತಹ ನಿಸರ್ಗದ ಕಲಾಕೃತಿಗಳನ್ನು ನೋಡಿದ್ರೆ ಅವರು ಕೊಟ್ಟಿರುವಂತ ಶೀರ್ಷಿಕೆ ಮಣ್ಣಿನ ಬೇರು. ಇವತ್ತು ಪ್ರಾರ್ಥನಾ ಗೀತೆ ಹಾಡೋರು ಕೂಡ ಮಣ್ಣಿನ ಬಗ್ಗೆ, ಇಲ್ಲಿಯ ಬೇರಿನ ಬಗ್ಗೆ, ಇಲ್ಲಿಯ ಮೂಲ ಸಂಗತಿಗಳ ಬಗ್ಗೆ ಸಾಕಷ್ಟು ಗಮನ ಹರಿಸಿ ಹೇಳುತ್ತೆ. ಹೇಗೆ ನಿಸರ್ಗದ ಬೇರೆ ಬೇರೆ ಅಂಶಗಳನ್ನು ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಆಕ್ಚುಲಿ ನಿಸರ್ಗವನ್ನ ಸಂಪೂರ್ಣ ಮರ್ತಿದ್ವಿ. ನಾವು ನಿಸರ್ಗವನ್ನ ಕಡೆಗಾಡಿಬಿಟ್ಟು ನಾವೇ ಮಾನವರು, ಮಾನವೀಯ ಗುಣವುಳ್ಳವರು ಅಂತ ಹೇಳ್ಕೊಂಡು ನಾವು ಬಹಳ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ವಿ. ಯಾವಾಗ ನಮ್ಗೆ ಒಂದು ರೀತಿಯ ಗರ್ವ ಬಂತು, ಯಾವಾಗ ನಮ್ಗೆ ಒಂದು ರೀತಿಯ ಹೆಮ್ಮೆಯಿಂದ ಮುಂದಕ್ಕೆ ಹೋಗ್ಬಿಟ್ಟು ನಾವೇ ನಾವೇ ಅಂತ ಅನ್ಕೊಂಡ್ವಿ, ಅಂತ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಮಾನವನ ಎಲ್ಲದಕ್ಕಿಂತ ಮೇಲೊಂದು ಹೋಗ್ತಾನೋ ಆ ಎಲ್ಲ ಸಂದರ್ಭಗಳಲ್ಲಿ ನಿಸರ್ಗ ತನ್ನ ಸಾಮರ್ಥ್ಯವನ್ನು ತೋರಿಸ್ತದೆ, ತನ್ನ ಪಾಠವನ್ನು ಕಲಿಸ್ತದೆ ಮನುಷ್ಯನ ಕುಲಕ್ಕೆ. ಆ ಬಗೆಯ ಒಂದು ಪಾಠ ಅಂದ್ರೆ ಕೋವಿಡ್ನ ಸಂದರ್ಭ. ಎಲ್ಲ ನಮ್ಮ ಏನೇನು ನಾವು ಮೇಲಿದ್ದೀವಿ, ಅಲ್ಲಿ ಇದೀವಿ, ಇಲ್ಲಿ ಇದೀವಿ ಅಂತ ಅನ್ಕೊಂಡಿದ್ವಲ್ಲ, ಎಲ್ಲ ನಿಸರ್ಗದ ಕಡೆ ಬಂದ್ವಿ, ಮೂಲ ಸಂಗತಿಗಳ ಕಡೆ ಬಂದ್ವಿ, ಕುಟುಂಬ ಅಂದ್ರೆ ಏನು, ಸ್ನೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹಾಗೆ ಎಲ್ಲ ನಿಸರ್ಗದ ಜೊತೆಗೆ ಬಂದು ನಿಸರ್ಗಕ್ಕಿರುವಂತಹ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಆ ಮಹತ್ವ ಏನಿದೆ, ಆ ಮಹತ್ವದ ಬೇರೆ ಬೇರೆ ಎಳೆಗಳು, ಬೇರೆ ಬೇರೆ ಆಯಾಮಗಳು ಈ ಕಲಾ ಪ್ರದರ್ಶನದಲ್ಲಿದೆ. ಕೃಷ್ಣಾಚಾರ್ಯವರು ಬಹಳ ಒಳ್ಳೆಯ ಅಂಶಗಳನ್ನು ಇಟ್ಕೊಂಡು ಇಲ್ಲಿ ಆ ನಿಸರ್ಗದ ಕುರಿತು ನಮಗೆ ಅಭಿಮಾನ ಮೂಡಬೇಕು, ನಿಸರ್ಗದ ಕುರಿತು ಗೌರವ ಬರಬೇಕನ್ನುವಂತಹ ದೃಷ್ಟಿಯಿಂದ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಅಭಿವ್ಯಕ್ತಿಯನ್ನು ಮಾಡಿದ್ದಾರೆ. ಇಲ್ಲಿರುವಂತಹ ಪ್ರತಿಯೊಂದು ಕೃತಿಗಳು ವೈವಿಧ್ಯಮಯವಾಗಿದೆ. ಬೇರೆ ಬೇರೆ ಅಂಶಗಳನ್ನ ಕಲಾಕೃತಿಗಳನ್ನು ಸೂಸೋದ ಮೂಲಕ ನೋಡುವವನಲ್ಲಿ ಬೇರೆ ಬೇರೆ ಭಾವನೆಗಳನ್ನು ಉಂಟುಮಾಡುತ್ತದೆ, ನೋಡುವನಿಗೆ ನಿಸರ್ಗದ ಕುರಿತು ಒಲವನ್ನ ಬೆಳೆಸುತ್ತದೆ, ಪ್ರೀತಿಯನ್ನ ಬೆಳೆಸುತ್ತದೆ. ಆ ದೃಷ್ಟಿಯಿಂದ ಕೃಷ್ಣಾಚಾರ್ಯವರ ಈ ಪ್ರದರ್ಶನ ತುಂಬಾ ಆಹ್ಲಾದಕರವಾದದ್ದು, ತುಂಬಾ ಸಂತೋಷಕರವಾದದ್ದು. ಹಾಗೂ ಅವರ ಪ್ರಯತ್ನವನ್ನು ನಾವೆಲ್ಲ ಮೆಚ್ಚಬೇಕು. ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಮುಂದಕ್ಕೆ ಹೋಗೋದ್ರ ಮೂಲಕ ಈ ಕಲಾ ಪಯಣ ಏನಿವೆ ಶುರು ಆಗಿದೆ ಅದನ್ನ ತುಂಬಾ ಗಮನಾರ್ಹವಾಗಿ ಎತ್ತರಿಸಿಕೊಳ್ಳಿ ಅನ್ನುವಂತ ಆಶಾ ಭಾವನೆಯನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ಕಾರ್ಯಕ್ರಮದ ಕ್ಯಾಚ್ ಆಗನ್ನು ಕಳಿಸಿ
ಇಡೀ ಕಾರ್ಯಕ್ರಮದ ಕೇಂದ್ರವಿರುವಂತಹ ಕಲಾವಿದ ಕೃಷ್ಣಾಚಾರ್ಯ ಒಂದಿಷ್ಟು ನೇಚರ್ ಬಗ್ಗೆ ಒಲವು ರೀತಿಯಿಂದ ಒಂದಿಷ್ಟು ನೇಚರ್ ಪ್ರೀತಿ ನಮಗೆ ಜೀವನಕ್ಕೆ ತುಂಬಾ ಮುಖ್ಯ. ನಮ್ಮ ನೇಚರ್ ಮಣ್ಣಾಗಲಿ ಎಲ್ಲ ಆ ರೀತಿಯಿಂದ ನಾನು ನೇಚರ್ ಬಗ್ಗೆ ಮಣ್ಣು ಮತ್ತು ಬೇರೆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಉಪಯೋಗ ಮಾಡಿದ್ದೀನಿ. ನಾನು ಹಾಸನ ಕಾಟಿಯಲ್ಲಿ ಅಂತ ಇದ್ದೆ, ಊರಲ್ಲಿ ನಮ್ಮ ಪಕ್ಕಪಕ್ಕ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು, ಖುಷಿಯಾಯಿತು. ನಮಗೆ ಅಂತಾರಾಷ್ಟ್ರೀಯ ಕಲಾವಿದರು ಅಂತೇಳಿ ಸಾಕಷ್ಟು ಹಿರಿಯ ಕಲಾವಿದರನ್ನ ನೆನೆಸ್ಕೊತೀವಿ. ನಮ್ಮ ಕೃಷ್ಣ ಸ್ಟೇಜಸ್ ಆಗಿತ್ತು, ಹಾಗೆ ಕೆ ಟಿ ಶಿವಪ್ರಸಾದ್ ಸ್ವಲ್ಪ ಪೇಂಟಿಂಗ್ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿದೆ, ಇನ್ಫ್ಲುಯೆನ್ಸ್ ಆಗಿದೆ. ನಾವು ಕಲಿಬೇಕಾಗಿರೋದು ಆಕ್ಚುಲಿ ಹಾಸನ ಗ್ರಾಮೀಣ ಪ್ರದೇಶದ ಅಲ್ಲಿನ ನಿಜ ಮಣ್ಣಿನ ಗುಣ ಏನಿದೆ, ಆ ಗುಣದ ಕಲಾಕೃತಿಗಳೇ ಇಲ್ಲಿ ಹಾಗಾಗಿ ತುಂಬ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ. ಕೃಷ್ಣಾಚಾರ್ಯವರು ಒಳ್ಳೆ ಮುಂದೆ ಭವಿಷ್ಯ ಇದೆ ಅವರಿಗೆ, ಅವ್ರ ಕಲಾಕೃತಿ ನೋಡಿದಾಗ ಗೊತ್ತಾಗುತ್ತೆ. ಅವರ ನಿಟ್ಟಿನ ಬೆಳೆಯಲಿ ಅಂತ ಹೇಳಿ ಆಗಿಸಿ ನಮಗೆ ಮಣ್ಣಿನ ಬೇರು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎ ಎಂ ಪ್ರಕಾಶ್ ಸರ್ ಕಲಾವಿದರು ಬೆಂಗಳೂರಿಗೆ ಕೃಷ್ಣಾಚಾರ್ಯ ಅವರು ನೆನಪಿನ ಕಾಣಬೇಕು. ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.